ತೆರೆದ ಬಾವಿಗಳಲ್ಲಿ, ರಸ್ತೆಗಳಲ್ಲಿ, ಮನೆಗಳ ಕಾಂಪೌಂಡ್ ಒಳಗೆ ಹರಿದಾಡುತ್ತಿರುವ ಈ ವಿಚಿತ್ರ ಹುಳುಗಳು ಜನರ ನಿದ್ದೆಗೆಡಿಸಿವೆ. ಕಳೆದ 4 ದಿನಗಳಿಂದ ಏತಕ್ಕಿದ್ದಂತೆ ಕಾಣಿಸಿಕೊಂಡ ಈ ಹುಳುಗಳು ಜನರಲ್ಲಿ ಆತಂಕ ಮೂಡಿಸಿದ್ದು ಮುಂದೇನು ಅನ್ನೋ ಪ್ರಶ್ನೆ ಮೂಡಿಸಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಆಮದಳ್ಳಿ, ಹೊಸಗದ್ದೆ, ಮಾದಿವಾಡ, ಅಯ್ಯನ್ ಭಾಗ್ ಮುಂತಾದ ಗ್ರಾಮಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಈ ವಿಚಿತ್ರ ಹುಳುಗಳು ಜನರಲ್ಲಿ ಯಕ್ಷ ಪ್ರಶ್ನೆ ಮೂಡಿಸಿವೆ. ಜನರು ಹೇಳೋ ಪ್ರಕಾರ ಇಂತಹ ಹುಳುಗಳನ್ನ ನಾವು ಜೀವಮಾನದಲ್ಲಿ ಈ ಮೊದಲು ನೋಡಿದ್ದೇ ಇಲ್ಲ. ಅದರಲ್ಲೂ ಇಷ್ಟು ಪ್ರಮಾಣದ ರಾಶಿ ರಾಶಿ ಹುಳುಗಳನ್ನ ನಾವು ಎಂದೂ ಕಂಡಿಲ್ಲ. ಇವುಗಳನ್ನ ನೋಡಿದ್ರೆ ಭಯವಾಗುತ್ತೆ. ಕುಡಿಯುವುದಕ್ಕೂ ನಮಗೆ ನೀರಿಲ್ಲ. ಎಲ್ಲಾ ಬಾವಿಗಳಲ್ಲಿ ಹುಳುಗಳು ಬಿದ್ದಿವೆ. ಬಾವಿಯಿಂದ ನೀರು ತೆಗೆದರೆ ಬಿಂದಿಗೆ ತುಂಬಾ ಹುಳುಗಳು ಇರುತ್ತೆ. ಹೀಗಾದ್ರೆ ನಾವು ಜೀವನ ಮಾಡುವುದಾದ್ರೂ ಹೇಗೆ? ಈ ಹುಳುಗಳಿಂದ ಎಲ್ಲಿ ನಮಗೆ ರೋಗ ರುಜಿನಗಳು ಅಂಟಿಕೊಳ್ಳುತ್ತವೋ ಅಂತ ಭೀತಿ ಶುರುವಾಗಿದೆ. ರಾಶಿ ರಾಶಿ ಹುಳುಗಳು ಎಲ್ಲಿಂದ ಬರುತ್ತಿವೆ ಅಂತ ಗೊತ್ತಾಗ್ತಿಲ್ಲ. ನಮಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಶುರುವಾಗಿದೆ ಅಂತಾರೆ ಗ್ರಾಮಸ್ಥರು. 3-4 ದಿವಸ ಆಯ್ತು ಇವಾಗ ಹುಳ ಅಂದ್ರೆ ಬಹಳ ಬರ್ತಾ ಇತ್ತು. ಫಸ್ಟಿಗೆ ಗೊತ್ತಾಗ್ಲಿಲ್ಲ, ಅದು ಗದ್ದೆಲೆಲ್ಲ ಫುಲ್ ಇತ್ತ, ಈ ಕಡೆ ಆ ಕಡೆ ಎಲ್ಲ ಕಾಲು ಇಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆಗಿತ್ತು. ಅವಾಗ ನಾವು ನೋಡಿದ್ರೆ ಅದ್ರ ಬಗ್ಗೆ ಹೆಚ್ಚು ಇದು ಮಾಡಲಿಲ್ಲ. ಅಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ಹುಳ 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 ಅಂತ ಸ್ವಲ್ಪ ಇದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ. ಆಮೇಲೆ ಬಂದು ನೋಡಿದ್ರೆ ಹುಳನೇ ಸ್ವಲ್ಪ ಅಂಗಳದಲ್ಲೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮನೆ ಮೇಲೆ ಹತ್ತಲಿಕ್ಕೆ ಇದು ಮಾಡಲಿಕ್ಕೆ ಅಂಗಳದಲ್ಲಿ ಎಷ್ಟು ಗುಡಿಸಿದ್ರೂ ಹೋಗ್ತಾ ಇರಲಿಲ್ಲ. ಕಡೆ ಆಮೇಲೆ ಹೇಗೆ ನೋಡ್ತಾ ಇದ್ರೆ ಎಲ್ಲ ಕಡೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವೇನು ತಿಳ್ಕೊಂಡ್ರು ಇಷ್ಟೇ ದೊಡ್ಡ ತುಂಡಿಗೆ ಬಿದ್ದಿರ್ಬೋದು ಅಂತ ಇಲ್ಲಿ ಜನ ತಿಳ್ಕೊಂಡ್ರು. ಕಡೆಗೆ ನೋಡಿದ್ರೆ ಈ ಕಡೆ ಆ ಕಡೆ ಎಲ್ಲ ಫುಲ್ ಸ್ಪ್ರೆಡ್ ಆಗಿದ್ದಿತ್ತು. ಅದು ಬಾವಿಲಿ ಆದ ನಂತರ ನೋಡಿದ್ರೆ ನೀರು ತೆಗಿಲಿಕ್ಕೆ ಹೋದ್ರೆ ಅಲ್ಲಿ ಬಾವಿಲೆಲ್ಲ ಫುಲ್ ಬಿದ್ದಾಗಿತ್ತು. 6ನೇ ದಿವಸ ಫುಲ್ ಬಾವಿಯಲ್ಲಿ ಮನೆ ಒಳಗೆ ಎಲ್ಲಿ ಇಲ್ಲಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲಿ ಮಕ್ಕಳು ಎಲ್ಲಿ ನಡುವಂಗಿಲ್ಲ. ಹೆದರಿಕೆ ಅಂದ್ರೆ ಏನು ಅಂದ್ರೆ ಎಲ್ಲರೂ ಮಕ್ಕಳು ಮೈ ಮೇಲೆ ಕಚ್ಚಿದ್ರೆ, ಕಿವಿಯಲ್ಲಿ ಹುಕ್ಕಿದ್ರೆ ಮತ್ತೆ ಹೇಳಲಿಕ್ಕಾಗಲ್ಲ. ಆ ಥರ ಎಲ್ಲ ನಾವು ಗುಡಿಸಿ ಎಲ್ಲ ಇದು ಮಾಡಿ ಎಲ್ಲ ಜನ ಇಲ್ಲಿ ಸ್ವಲ್ಪ ಇದು ಮಾಡಿದ್ರು. ಗುಡಿಸಿ ಗುಡಿಸಿ ಇದು ಮಾಡಿ ಸ್ವಲ್ಪ ಆಮೇಲೆ ತಿಳಿಸಿದ್ರು ಪಂಚಾಯತಿಗೆ. ಈ ಹಿಂದೆ ಹಿಂಗೆ ಬಂದಿತ್ತು ಯಾವತ್ತಾರ? ಇಲ್ಲ ಇಲ್ಲ, ಇದು ಫಸ್ಟ್ ಟೈಮು. ಇದು ನಾವು ಹುಡ್ದಾಗಿಂದ ನೋಡಿರೋದೇ ಫಸ್ಟ್ ಟೈಮ್ ಈ ಥರ ಹುಳ. ಈಗ ಯಾವತ್ತೂ ಗದ್ದೆ ಬಿತ್ತಿದಾಗ ಅವಾಗೆಲ್ಲ ಬರ್ತಿತ್ತು, ಆದರೆ ಈ ಥರ ಅಲ್ಲ. ಸ್ವಲ್ಪ ಅದು ಗದ್ದೆ ಹುಳನೇ ಬೇರೆ ಮತ್ತು ಈ ಹುಳನೇ ಬೇರೆ. ಅದು ಯಾವತ್ತೂ ಒಂದು ಬಂದರೆ ಕಡಿಮೆ, ಒಂದು ಗದ್ದೆಯಲ್ಲಿ ಒಂದು 4-5 ಹೀಗೆ ಬೀಳ್ತಿತ್ತು. ಅದೆಲ್ಲ ಮಾಮೂಲಿ ಇದ್ದಿತ್ತು ಅದು ಗದ್ದೆ ಮಾಡ್ಬೇಕಾದ್ರೆ. ಅದ ನಂತರ ಅಂಥದ್ದೇನಿಲ್ಲ ಆಗಿತ್ತು. ಇದು ಫಸ್ಟ್ ಟೈಮ್ ಬಂದಿರೋದು. ಈವಾಗಲೇ ಈ ನಮ್ಮ ಇದರಲ್ಲಿ ಬಂದಿರೋದೇ ಫಸ್ಟ್. ಅದು ನಂತರ ಬಂದು ಈಗ ಆಮೇಲೆ ಏನಾಯಿತು, ನಾವು ತಿಳಿಸಿದ್ದೇವೆ ಪಂಚಾಯತಿಗೆ ತಿಳಿಸಿದ್ರು. ಮತ್ತು ಇವ್ರಿಗೆ ತಿಳಿಸಿದಾಗೆ ಅವರು ಸಂಬಂಧಪಟ್ಟವ್ರು ಅಂದರೆ ನಮಗೆ ಅಮದಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮದು ಪಿ ಡಿ ಅವರು ನಾಗೇಂದ್ರ ನಾಯ್ಕ, ಆಶಾ ನಾಯ್ಕ ಅವರು ಪ್ರೆಸಿಡೆಂಟ್ ಅವರು, ಮತ್ತು ನಮ್ಮ ಪಿ ಡಿ ಅವರು, ಮತ್ತು ನಮ್ಮ ಇವರು ಕೃಷಿ ಇಲಾಖೆಯವರು, ಅವರು ಬಂದಿದ ನಂತರ ಇಲ್ಲಿ ಸ್ವಲ್ಪ ಪರಿಶೀಲನೆ ಮಾಡಿದ್ರು. ಈ ಥರ ಆಗಿದೆ ಅಂತ ನಾವು ಹೇಳಿದ್ಮೇಲೆ ಪರಿಶೀಲನೆ ಮಾಡಿ ಇದಕ್ಕೇನಾದ್ರು ನಾವು ಔಷಧಿ ಎಲ್ಲ ಮಾಡ್ತೀವಿ ಅಂತ ಹೇಳಿ ಅವರು ಸ್ವಲ್ಪ ಔಷಧಿ ಎಲ್ಲ ತಂದು ಎಲ್ಲ ಇವತ್ತಿಂದ ಬೆಳಿಗ್ಗಿಂದ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಆ ಕಡೆನೂ ಇತ್ತು, ಮಾದೇವಾಡದಲ್ಲಿ ಅಮದಳ್ಳಿ ಮಾದೇವಾಡ ಹೇಳಿ ಇದೆ. ಹಾಂ, ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಇವಾಗ ಸ್ವಲ್ಪ ಭಾಳ ಕಂಟ್ರೋಲ್ ಆಗಿದೆ, ಔಷಧಿ ಹೊಡೆದ ನಂತರ ಭಾಳ ಕಂಟ್ರೋಲ್ ಆಗಿದೆ. ಬಟ್ ಏನಾಗಿದೆ, ಈಗ ಸ್ವಲ್ಪ ಇದೆ ಕಂಟ್ರೋಲ್ ಆಗಿದೆ ಅಂದ್ರೆ ಸ್ವಲ್ಪ ಇದೆ. ಇನ್ನೂ ಔಷಧಿ ಹೊಡಿತಾನೆ ಇದ್ದೇವೆ, ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಪೂರ್ತಿ ಆದರೆ ಚಲೋದಲ್ಲ. ಈಗೇನಾಗಿದೆ, ಬಾವಿಯಲ್ಲೆಲ್ಲ ಬಿದ್ದಿದೆ. ಸ್ವಲ್ಪ ಸಮಸ್ಯೆ ಅಂದರೆ ನೀರೆಲ್ಲ ಕುಡಿಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಈಗ ನಮ್ಗಂದ್ರೆ ಏನಾಗಿದೆ, ಇದ್ದಿದ್ದಷ್ಟು ಬಾವಿಯಲ್ಲಿ ಬಿತ್ತಂದ್ರೆ ನಾವು ಮತ್ತೆ ದೂರ ಹೋಗ್ಬೇಕು ಬಾವಿಗೆ. ಅಲ್ಲಿ ಏನಾರ ಆಯ್ತಂದ್ರೆ ಮತ್ತೆ ತರೋದು ಕಷ್ಟ ಇರುತ್ತೆ. ಇನ್ನು ಮನೆಗಳ ಕಾಂಪೌಂಡ್, ತೆರೆದ ಬಾವಿಗಳಲ್ಲೂ ಈ ಹುಳುಗಳು ವ್ಯಾಪಿಸಿದ್ದು ಕುಡಿಯೋ ನೀರಿಗೂ ಗ್ರಾಮದಲ್ಲಿ ಹಾಹಾಕಾರ ಉಂಟಾಗಿದೆ. ಕಳೆದ 4 ದಿನಗಳಿಂದ ಈ ಹುಳುಗಳಿಂದಾಗಿ ಗ್ರಾಮಸ್ಥರಂತೂ ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ. ಯಾವುದೇ ಕೃಷಿ ಚಟುವಟಿಕೆಗಳು ನಡೆಯದ ಪ್ರದೇಶಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಈ ಹುಳುಗಳು ತುಂಬಿರಲು ಕಾರಣ ಏನು ಎಂಬುದೇ ಗ್ರಾಮಸ್ಥರಿಗೆ ಯಕ್ಷ ಪ್ರಶ್ನೆಯಾಗಿದೆ. ಹೆಜ್ಜೆ ಇಟ್ಟಲ್ಲೆಲ್ಲ ಹುಳುಗಳ ರಾಶಿಯೇ ಸಿಗುತ್ತಿರುವುದರಿಂದ ಜನರ ಊಟೋಪಚಾರಕ್ಕೂ ಅಸಹ್ಯ ಪಡುವಂತಹ ಸ್ಥಿತಿ ಉಂಟಾಗಿದೆ. ಸಣ್ಣ ಮಕ್ಕಳು ಹೊರಗೆ ಓಡಾಡುವುದಕ್ಕೂ ಭಯಪಡುತ್ತಿದ್ದು ಕೆಲವು ಮಕ್ಕಳಂತೂ ಶಾಲೆಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಈ ವಿಚಿತ್ರ ಹುಳುಗಳು ಜನರಿಗೆ ಭಾರೀ ಸಮಸ್ಯೆಯನ್ನ ಉಂಟು ಮಾಡಿರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಈ ಸಂಕಷ್ಟ ಪರಿಹರಿಸಬೇಕೆಂದು ಜನರು ಒತ್ತಾಯಿಸುತ್ತಿದ್ದಾರೆ. ಹುಳ 4 ದಿವಸದಿಂದ ತೀವ್ರವಾಗಿ ಮನೆಯೊಳಗೆಲ್ಲ ಹರಿತಾ ಇದೆ. ಗದೆ ಹೊಲದೊಳಗೆಲ್ಲ ಬಂದು ಹರಿದು ಮನೆಯೊಳಗೆ ಸೇರ್ತಾ ಇದ್ದಾವೆ. ನೀರೊಳಗೆ ಬಿದ್ದು ಬಾವಿ ನೀರೆಲ್ಲ ಕೆಟ್ಟು ಹೋಗಿದೆ. ಕುಡಿಲಿಕ್ಕೆ ನೀರಿಗೆ ತೊಂದರೆ ಆಗಿದೆ. ಭಾಳ ರಾಶಿ ರಾಶಿ ಹುಳ ಇದೆ. ಮುಂಚೆ ಆಗಿತ್ತ ಈ ಥರ? ಇಲ್ಲ, ಈ ಥರ ಯಾವಾಗೂ ಆಗಿಲ್ಲ. ಇದೇ ಫಸ್ಟ್ ಟೈಮ್.
ಹಂಗಾಗಿ ಹೌದು ಆತಂಕ ಶುರು ಆಗಿದೆ. ಕುಡಿಲಿಕ್ಕೆ ನೀರಿನ ತೊಂದರೆ ಮೊದಲಿದೆ. ಈಗ ನಾವು 3 ದಿವಸ ಹಿಂದೆ ತುಂಬಿದ ನೀರನ್ನ ಇವತ್ತು 3 ದಿವಸ ಕುಡಿದೀವಿ. ಈಗ ನಾವು ಬಾಟ್ಲಿ ನೀರು ತಂದು ಕುಡಿತಾ ಇದ್ವಿ ಅಂಗಡಿಯಿಂದ. ಸಂಬಂಧಪಟ್ಟವರು ಬಂದು ಇದು ಕೂಡಲೇ ಅದ್ರ ಪರೀಕ್ಷೆ ಮಾಡಿ ಯಾವ ಥರದ ಹುಳ ಅದರಿಂದ ಏನು ರೋಗ ರುಜಿನಗಳು ಬರುವಂಥದ್ದು ಅಂತ ಹೇಳಿ ಪರೀಕ್ಷೆ. ಒಟ್ಟಿನಲ್ಲಿ ಇಷ್ಟು ದಿನ ಹೊನ್ನಾವರ ಭಾಗದಲ್ಲಿ ಹೊಲಗಳಿಗೆ ಲಗ್ಗೆ ಇಟ್ಟು ರೈತರನ್ನ ಕಾಡುತ್ತಿದ್ದ ಹುಳುಗಳು ಇದೀಗ ಕಾರವಾರ ಭಾಗದಲ್ಲಿ ಊರಿಗೆ ಕಾಲಿಟ್ಟಿವೆ. ಹೀಗಾಗಿ ಆತಂಕಗೊಂಡಿರುವ ಜನರು ಇದರಿಂದ ತಮಗೆ ಕಾಯಿಲೆ ಬರುತ್ತೆ ಅಂತ ಭೀತಿಗೊಳಗಾಗಿದ್ದಾರೆ. ಈ ಕಾರಣದಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಕಡೆ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಭರತ್ರಾಜ್ ಕಲ್ಲಡ್ಕ ಜೊತೆ ಕ್ಯಾಮರಾಮನ್ ಗಿರೀಶ್ ನಾಯಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.